ಪಿ ಲಂಕೇಶ್ ಕನ್ನಡ ನವ್ಯ ಸಾಹಿತ್ಯ ಕಂಡ ಪ್ರಮುಖ ಲೇಖಕರಲ್ಲಿ ಒಬ್ಬರು ಕನ್ನಡ ಕಥಾ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನು ನೀಡಿದಂತಹವರು ಹುಟ್ಟೂರು ಶಿವಮೊಗ್ಗ ಸಮೀಪದ ಕೊನಗವಳ್ಳಿ ಅನ್ನುವಂತಹ ಗ್ರಾಮ ಹಲವು ವರ್ಷಗಳ ಕಾಲ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತರೆ ಆನಂತರದಲ್ಲಿ ಆ ವೃತ್ತಿಯನ್ನು ತ್ಯಜಿಸಿ ತಮ್ಮದೇ ಹೆಸರಿನಲ್ಲಿ ಲಂಕೇಶ್ ಪತ್ರಿಕೆ ಅನ್ನುವಂತಹ ವಾರಪತ್ರಿಕೆಯನ್ನು ಆರಂಭ ಮಾಡಿ ಕನ್ನಡ ನಾಡಿನ ಜಾಣಜಾಣೆಯರ ಮನಸ್ಸಿಗೆ ಲಗ್ಗೆಯನ್ನು ಇಟ್ಟಂತಹವರು ಲಂಕೇಶ್ ಲಂಕೇಶ್ ಬರೆದ ಕೃತಿಗಳು ಹಲವಾರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನಾನಲ್ಲ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಕಲ್ಲು ಕರಗುವ ಸಮಯ ಮತ್ತು ಇತರ ಕಥೆಗಳು ಉಲ್ಲಂಘನೆ ಮಂಜು ಕವಿದ ಸಂಜೆ ಮೊದಲಾದ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ ಬಿರುಕು ಮುಸ್ಸಂಜೆಯ ಕಥಾಪ್ರಸಂಗ ಅಕ್ಕ ಮೊದಲಾದಂತಹ ಕಾದಂಬರಿಗಳನ್ನು ರಚನೆ ಮಾಡಿರುವಂತಹ ಇವರು ತಲೆಮಾರು ಬಿಚ್ಚು ಮೊದಲಾದ ಕವನ ಸಂಕಲನಗಳನ್ನು ಕೂಡ ಪ್ರಕಟ ಮಾಡಿದ್ದಾರೆ ನಾಟಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೆಲಸ ಮಾಡಿದಂತಹ ಲಂಕೇಶ್ ಟಿ ಪ್ರಸನ್ನನ ಗೃಹಸ್ಥಾಶ್ರಮ ನನ್ನ ತಂಗಿಗೊಂದು ಗಂಡುಕೊಡಿ ತೆರೆಗಳು ಸಂಕ್ರಾಂತಿ ಗುಣಮುಖ ಮೊದಲಾದ ನಾಟಕಗಳನ್ನು ರಚನೆ ಮಾಡಿದರೆ ಈ ನಾಟಕಗಳು ರಂಗಾಸಕ್ತರ ಗಮನವನ್ನು ಸೆಳೆದಿವೆ ಎಷ್ಟೋ ನಾಟಕಗಳು ರಂಗದ ಮೇಲೆ ಪ್ರದರ್ಶನವನ್ನು ಕೂಡ ಕಂಡಿವೆ ಹುಳಿಮಾವಿನ ಮರ ಇವರ ಆತ್ಮಕಥನ ಪಾಪದ ಹೂವುಗಳು ದೊರೆ ಈಡಿಪತ್ ಮತ್ತು ಅಂತಿಗೊನೆ ಅನುವಾದ ಕೃತಿಗಳು ಪ್ರಸ್ತುತ ಕಂಡದ್ದು ಕಂಡ ಹಾಗೆ ಇವರ ವಿಮರ್ಶಾ ಕೃತಿಗಳು ಅಕ್ಷರ ಹೊಸ ಕಾವ್ಯ ಇವರು ಸಂಗ್ರಹಿಸಿ ಸಂಪಾದಿಸಿದಂತಹ ವಿಶಿಷ್ಟ ಕಾವ್ಯ ಸಂಗ್ರಹ ಲಂಕೇಶ್ ಪತ್ರಿಕೆಯಲ್ಲಿ ಇವರು ಬರೆದಂತಹ ಟೀಕೆ ಟಿಪ್ಪಣಿ ಮರೆಯುವ ಮುನ್ನ ಅನ್ನುವಂತಹ ಅಂಕಣಗಳು ಪುಸ್ತಕ ರೂಪದಲ್ಲಿ ಕೂಡ ಪ್ರಕಟವಾಗಿವೆ ಪಲ್ಲವಿ ಅನುರೂಪ ಎಲ್ಲಿಂದಲೋ ಬಂದವರು ಮೊದಲಾದ ಚಿತ್ರಗಳನ್ನು ಕೂಡ ನಿರ್ದೇಶನ ಮಾಡಿರುವಂತಹ ಲಂಕೇಶ್ ಪಲ್ಲವಿ ಚಿತ್ರ ನಿರ್ದೇಶನಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಲಂಕೇಶ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸುತ್ತೆ ಜಾತಿ ಪದ್ಧತಿ ಶತಶತಮಾನಗಳ ಕಾಲದಿಂದಲೂ ಕೂಡ ಬೆಳ್ಕೊಂಡು ಬಂದಿರುವಂತಹ ಒಂದು ಕ್ರೂರ ಪದ್ಧತಿ ಜಾತಿಯ ಹಿನ್ನೆಲೆಯಲ್ಲಿ ವ್ಯಕ್ತಿಗಳನ್ನು ನೋಡುವಂತಹ ಮೌಢ್ಯ ಏನಿದೆ ಆ ಮೌಢ್ಯವನ್ನು ಪ್ರಸ್ತುತ ಲಂಕೇಶ್ ಅವರು ಬರೆದಿರುವಂತಹ ಮುಟ್ಟಿಸಿಕೊಂಡವನು ಅನ್ನುವಂತಹ ಕತೆ ವಿಭಿನ್ನ ಶೈಲಿಯಲ್ಲಿ ನಿರೂಪಿಸುವ ಪ್ರಯತ್ನವನ್ನು ಮಾಡುತ್ತೆ ಆ ನೆಲೆಯಲ್ಲಿ ನಡೆವ ಶೋಷಣೆ ಇನ್ನೂ ಕೂಡ ಹೋಗಿಲ್ಲ ಅನ್ನೋದನ್ನು ಅದು ತೋರಿಸ್ಲಿಕ್ಕೆ ಹೊರಟಿದೆ ಶಿಕ್ಷಣ ನಗರೀಕರಣ ವಿಜ್ಞಾನದ ಬೆಳವಣಿಗೆಗಳಾದರೂ ಕೂಡ ನಮ್ಮ ದೇಶದ ಒಳಗೆ ಜಾತಿ ಪದ್ಧತಿಯಿಂದ ಮುಕ್ತರಾಗದೇ ಇರುವಂತಹ ದುರಂತ ಇನ್ನೂ ಕೂಡ ಇದೆ ವ್ಯಕ್ತಿ ವ್ಯಕ್ತಿಯ ನಡುವಿನ ತರತಮ ಭಾವ ಅಳಿಬೇಕಾಗಿರುವಂತಹ ಅಲ್ಲಿ ಮಾನವೀಯವಾಗಿ ನೋಡೋ ಅಂತಹ ಗುಣ ಬೆಳಿಬೇಕಾಗಿದೆ ಮತ್ತು ಶರಣರ ಸಂತರ ಸಮಾನತೆಯ ಆಶಯ ಏನಿದೆ ಅದು ಸಾಕಾರಗೊಳ್ಳಬೇಕಾಗಿದೆ ಬದಲಾವಣೆಗಾಗಿ ಹಂಬಲಿಸ್ತಾ ಇರುವಂತಹ ಸಮಾಜಕ್ಕೆ ಬಿಡುಗಡೆಯ ದಾರಿಯನ್ನು ತೋರಿಸುವಂತಹ ದಿಕ್ಕಿನಲ್ಲಿ ಈ ಕತೆ ಮುಖ್ಯ ಹೆಜ್ಜೆಯನ್ನು ಇಡತ್ತೆ ಲಂಕೇಶರು ನಿಜವಾದ ಅರ್ಥದಲ್ಲಿ ವಿಸ್ಮಯದ ಸೃಷ್ಟಿಕರ್ತರೆ ಸರಿ ಪೀಡನೆ ಹಿಂಸೆಗಳನ್ನು ನಿಕಷವಾಗಿ ಹಾಗೂ ತಂತ್ರವಿಧಾನವಾಗಿ ಬಳಸಿ ವ್ಯಕ್ತಿಯ ಗೋಸುಂಬೆತನವನ್ನು ಅಥವಾ ಪ್ರಜ್ಞಾಸ್ಥರದಲ್ಲಿ ಆ ವ್ಯಕ್ತಿಯೂ ಗುರುತಿಸಿಕೊಂಡಿರಲಾರದಂತಹ ಅನುಭವದ ಬಿರುಕನ್ನು ಅಲ್ಪತೆಯನ್ನು ಒಂದೊಂದೇ ಪದರದಲ್ಲಿ ಬಿಚ್ಚುತ್ತಾ ಒಳಗಿನ ಸತ್ಯವನ್ನು ಅದರ ನಗ್ನತೆಯಲ್ಲಿ ತೋರಿಸಿಬಿಡುವ ಶಕ್ತಿ ಅವರದು ವರ್ತಮಾನದ ಘಟನೆ ಮತ್ತು ವ್ಯಕ್ತಿ ಮುಖಾಮುಖಿಯಾಗುವಲ್ಲಿ ನಿಜ ತೆರೆದುಕೊಳ್ಳುತ್ತೆ ಅನ್ನುವಂತಹ ತಿಳುವಳಿಕೆ ಈ ಕಥೆಯ ಹಿಂದಿದೆ ಪ್ರಸ್ತುತ ಮುಟ್ಟಿಸಿಕೊಂಡವನು ಅನ್ನುವಂತಹ ಕತೆ ಏನಿದೆ ಅದು ಲಂಕೇಶ್ ಅವರು ಬರೆದಿರುವಂತಹ ವಿಶಿಷ್ಟ ಕತೆಗಳಲ್ಲಿ ಒಂದು ವ್ಯಕ್ತಿಯ ಮುಗ್ಧತೆ ಸಣ್ಣತನ ಮತ್ತು ಆತನು ಒಳಗೆ ಹುದುಗಿರುವಂತಹ ಜಾತಿ ಪ್ರಜ್ಞೆ ಇವುಗಳು ಉಂಟು ಮಾಡುವಂತಹ ನೋವು ತಳಮಳ ಸಮಸ್ಯೆಗಳನ್ನು ತಣ್ಣನೆಯ ಶೈಲಿಯಲ್ಲಿ ಈ ಕತೆ ನಿರೂಪಿಸುತ್ತಾ ಸಾಗುತ್ತೆ ವ್ಯಕ್ತಿಯ ಜಾತಿಪ್ರಜ್ಞೆ ಹಾಕುವಂತಹ ಸಮಸ್ಯೆ ಮತ್ತು ಈ ಅವಮಾನಗಳನ್ನು ಮಾನವೀಯ ನೆಲೆಯಲ್ಲಿ ಎದುರಿಸುವ ವೈದ್ಯನ ಪ್ರಾಮಾಣಿಕತೆ ಈ ಎರಡರ ವೈರುಧ್ಯದಲ್ಲಿಯೇ ಕಥೆಯ ತೀವ್ರತೆ ಅಡಗಿದೆ ಅಂತ ಹೇಳಬಹುದು ಶಿವರಾಮ ಕಾರಂತರ ಚೋಮನದುಡಿ ಕಾದಂಬರಿ ಏನಿದೆ ಅದು ದಲಿತೇತರನೊಬ್ಬ ಆ ದಲಿತ ಸಂವೇದನೆಯನ್ನು ಕಟ್ಕೊಟ್ಟಂತಹ ಕೃತಿ ಅದಾದ ನಂತರದಲ್ಲಿ ದಲಿತೇತರನೊಬ್ಬ ವಿಶಿಷ್ಟವಾಗಿ ಈ ದಲಿತ ಸಂವೇದನೆಯನ್ನು ನೋಡುವ ಪ್ರಯತ್ನ ನಡೆದಿದ್ದು ಲಂಕೇಶ್ ಅವರ ಮೂಲಕ ಅದು ಈ ಮುಟ್ಟಿಸಿಕೊಂಡವನು ಅನ್ನುವಂತಹ ಕಥೆಯ ಮೂಲಕ ಹಾಗಾಗಿನೇ ಈ ಕಥೆ ತುಂಬ ವಿಭಿನ್ನ ಅಂತ ಹೇಳಿ ಅನ್ನಿಸ್ಕೊಂಡಿರುವಂತಹದ್ದು ಕಥೆಯ ಪ್ರಾರಂಭ ಹೀಗಿದೆ ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದೆ ಇರುವಂತಹ ಕಾಲ ಗೇಯೋದನ್ನು ನಾಲ್ಕು ದಿನ ತಡ ಮಾಡಿದ್ರೆ ಸಾಕು ಕುಳ ನೆಲದಲ್ಲಿ ನಾಟೋದಿಲ್ಲ ಆದರೆ ಇರೋವಂತಹ ಎರಡು ಎತ್ತುಗಳಲ್ಲಿ ಒಂದು ನೊಗ ಇಟ್ಟೊಡನೆಯೇ ಮಲಗಿಬಿಡುತ್ತದೆ ಎಷ್ಟು ಹೊಡೆದ್ರೂ ಹೇಳೋದಿಲ್ಲ ಇನ್ನೊಂದು ಕೂಡ ಹಾಗೇನೆ ತನ್ನ ಸಹೋದ್ಯೋಗಿಯಂತೆಯೇ ಆಗಿಬಿಡುವಂತಹ ಎಲ್ಲ ಸೂಚನೆಗಳಿವೆ ಆದರೆ ಇದ್ದಿದ್ದರಲ್ಲಿ ಅದು ಮಲಗಿದ್ದಾಗ ಒಂದು ಏಟನ್ನು ಕೊಟ್ಟರೆ ಏಳುತ್ತೆ ಆದರೆ ಜೊತೆಗಾರ ಹೇಳದೇ ಇರೋದನ್ನೇ ಕಾದು ತನಗೆ ಕೆಲಸವಿಲ್ಲದರ ಬಗ್ಗೆ ಖುಷಿಗೊಳ್ಳೋ ಆ ಥರ ಕಂಡುಬರುತ್ತಂತೆ ಆದ್ದರಿಂದ ಬಸಲಿಂಗ ಎರಡೂ ಎತ್ತುಗಳನ್ನು ಯಾರಾದರೊಬ್ಬರಿಗೆ ಸಾಟಿಯಲ್ಲಿ ಕೊಟ್ಬಿಟ್ಟು ಹೊಸ ಎತ್ತುಗಳನ್ನು ಹೊಂಚ್ಕೋಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಿದ್ದಾನೆ ಈ ನಡುವೆಯೇ ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ ಶಿವನೂರು ಸ್ವಾಮಿಗಳಿಗೆ ತೋರಿಸ್ಬೇಕು ಅಂತ ಹೇಳಿ ಹೆಂಡತಿ ಸಿದ್ಲಿಂಗಿ ಯಾವಾಗಲೂ ಹೇಳ್ತಾನೇ ಇದ್ದಾಳಂತೆ ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ ಇದ್ರ ನಡುವೆನೇ ಬಸಲಿಂಗನಿಗೆ ಮತ್ತೊಂದು ತೊಂದರೆ ಕೂಡ ಕಾಣಿಸ್ಕೊಳ್ಳುತ್ತೆ ಆ ತೊಂದರೆ ಬಸಲಿಂಗನನ್ನ ಅಷ್ಟೊಂದು ಘಾಸಿಗೊಳಿಸಿತು ಅಂತ ಹೇಳಿ ಆತಿಸಿರಲಿಲ್ಲವಂತೆ ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲಿಕ್ಕೆ ಹೇಳಬೇಕಾದಂತಹ ಸುಳ್ಳು ಏನಿತ್ತು ಅದು ಆತನ ತಲೆಯನ್ನು ತಿನ್ನತೊಡಗಿರುತ್ತೆ ಸುಳ್ಳು ಹೇಳೋದಕ್ಕೆ ಬೇಕಾದಂತಹ ಛಾತಿ ಮಾತುಗಾರಿಕೆ ಅವನಲ್ಲಿರೋದಿಲ್ಲ ಎತ್ತುಗಳ ಬಗ್ಗೆ ಏನೆಲ್ಲ ಒಳ್ಳೆಯದನ್ನು ಹೇಳಬೇಕು ಅಂತ ಲೆಕ್ಕ ಹಾಕಿದ್ರೂ ಕೂಡ ತಲೆ ಬಿಸಿಯಾಗ್ತಿತ್ತೆ ಹೊರತು ಒಳ್ಳೆಯ ಅಂಶಗಳು ಯಾವುದೂ ಕೂಡ ಸಿಗ್ತಾ ಇರಲಿಲ್ಲ ಅದೇನೇ ಆದರೂ ಈ ಸಮಯದಲ್ಲಿ ಬಸಲಿಂಗನ ಎಡಗಣ್ಣಿನಲ್ಲಿ ಕಾಣಿಸ್ಕೊಂಡಂತಹ ನೋವು ಹೆಚ್ಚಾಗ್ತಾನೇ ಹೋಗುತ್ತೆ ಮೊದಲು ಮೊದಲಿಗೆ ಬಸಲಿಂಗನಿಗೆ ಅದು ಕಣ್ಣು ಬೇನೆ ಇರಬೇಕು ಕಣ್ಣು ನೋವಿರಬೇಕು ಅಂತ ಹೇಳಿ ಅನ್ನಿಸುತ್ತಂತೆ ಆದರೆ ಕಣ್ಣು ಕೆಂಪಾಗಲಿಲ್ಲ ಕಣ್ಣಿನ ಸುತ್ತ ನೋವು ಮಾತ್ರ ಹೆಚ್ಚಾಗ್ತಾ ಹೋಗುತ್ತೆ ಈ ನೋವು ಬಲಗಣ್ಣಿನಲ್ಲಿರಲ್ಲ ಎಡಗಣ್ಣು ನೋವಿನೊಂದಿಗೆ ಸ್ವಲ್ಪ ಮಂದವಾಗುತ್ತಿದ್ದಂತೆ ಕೂಡ ಅನ್ನಿಸ್ತು ಹೆದರಿಕೆ ಶುರುವಾಗುತ್ತೆ ನಗರದ ತನ್ನ ಎಂದಿನ ವೈದ್ಯರ ಬಳಿಗೆ ಹೋಗಿ ಅದನ್ನು ತೋರಿಸ್ತಾನೆ ಬಸಲಿಂಗ ಆತ ತೋರಿಸಿದಂತಹ ಡಾಕ್ಟರ್ ಏನಿದರೆ ಅವರು ನೋವಿನ ಎಲ್ಲ ವಿವರಗಳನ್ನು ಕೇಳಿ ಪಡ್ಕೊಳ್ತಾರೆ ರೆಪ್ಪೆಯನ್ನು ಅಗಲಿಸಿ ನೋಡ್ತಾರೆ ಅವರಿಗೆ ಅರ್ಥವಾಗದೇ ಹೋದ್ರೂ ಕೂಡ ಬಸಲಿಂಗನಿಗೆ ಧೈರ್ಯ ತುಂಬೋದಕ್ಕೆ ಬೇಕಾಗಿರುವಂತಹ ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾರೆ ತಮ್ಮ ವೈದ್ಯಕೀಯ ಜೀವನದಲ್ಲಿ ನಡೆದಿರಬಹುದಾದಂತಹ ಪವಾಡಗಳನ್ನು ವಿವರಿಸ್ತಾರೆ ಹಚ್ಚಿಕೊಳ್ಳೋದಕ್ಕೆ ಒಂದು ಲೇಹ್ಯವನ್ನು ಕೊಡ್ತಾರೆ ಸ್ವಲ್ಪ ಸಮಾಧಾನದಿಂದ ಮನೆಗೆ ಬಂದಂತಹ ಬಸಲಿಂಗನಿಗೆ ಹಲವು ದಿನ ಲೇಹ್ಯ ಹಚ್ಚಿಕೊಂಡ್ರೂ ಕೂಡ ವೈದ್ಯರು ಹೇಳಿದಂತೆ ಬಟ್ಟೆ ಕಾವು ಉಪ್ಪಿನ ಕಾವು ಕೊಟ್ಕೊಂಡ್ರೂ ಕೂಡ ಕಣ್ಣಿನ ನೋವು ಮಾತ್ರ ಮತ್ತೆ ಮಂದ ಸ್ಥಿತಿ ಮಾತ್ರ ಕಡಿಮೆ ಆಗೋದೇ ಇಲ್ಲ ಹಾಗೆಂದು ಹೇಳಿದ್ರೆ ಹೆಂಡತಿ ಸಿದ್ಲಿಂಗಿ ಕೂಡ ನಂಬಲಿಲ್ವಂತೆ ಅದು ಆತನ ಕಲ್ಪನೆ ಅನ್ನೋ ರೀತಿ ಮಾತನಾಡ್ತಾಳಂತೆ ಬಸಲಿಂಗನಿಗೆ ಸಿಟ್ಟು ಬರುತ್ತೆ ಒಂದು ರೀತಿಯಲ್ಲಿ ಅಸಹಾಯಕತೆ ಕೂಡ ಪ್ರಾರಂಭವಾಗಿ ಬಿಡುತ್ತೆ ನೋವನ್ನು ಸುಮ್ಮನೆ ವಿವರಿಸದೆ ಕೆಲವರಲ್ಲಿ ತನ್ನ ಕಷ್ಟವನ್ನು ಕೂಡ ತೋಡ್ಕೊಳ್ತಾನೆ ಮಾಡದೇ ಇರುವಂತಹ ನೆಲ ಮಗುವಿನ ಕಾಯಿಲೆ ಎಲ್ಲವೂ ಈಗ ಆತನಿಗೆ ಗೌಣ ಅಂತ ಅನಿಸ್ಬಿಡುತ್ತೆ ಯಾರೋ ಒಬ್ಬರು ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ತಿಮ್ಮಪ್ಪನವರಿಗೆ ತೋರಿಸೋದಕ್ಕೆ ಸಲಹೆಯನ್ನು ಕೊಡ್ತಾರೆ ಸರ್ಕಾರಿ ಆಸ್ಪತ್ರೆ ಅಂದರೆ ದಿಕ್ಕು ದಿವಾಳಿ ಇಲ್ಲದೆ ಇರೋ ಅಂಥವರು ಹೋಗುವಂತಹ ಜಾಗ ಅಂತ ಹೇಳಿ ತಿಳಿದಿದ್ದ ಅವನಿಗೆ ಇದು ಕೊನೆಯ ಪ್ರಯತ್ನವಾಗಿ ಕಾಣಿಸುತ್ತೆ ಆದರೆ ಅವನಿಗೆ ತಿಮ್ಮಪ್ಪನ ಬಗ್ಗೆ ಹೇಳಿರ್ತಾರಲ್ಲ ಅವರು ಧೈರ್ಯ ತುಂಬಿ ಕಳಿಸ್ತಾರೆ ಖಾಸಗಿ ವೈದ್ಯರು ಕೂಡ ಎಷ್ಟು ಕೆಟ್ಟವರು ಅನ್ನೋದನ್ನು ವಿವರಿಸಿ ಹೇಳ್ತಾರೆ ಸರಿ ಸ್ನೇಹಿತರ ಸಲಹೆಯನ್ನು ಪಡ್ಕೊಂಡಂತಹ ಬಸಲಿಂಗ ಏನು ಮಾಡ್ತಾನೆ ಡಾಕ್ಟರ್ ತಿಮ್ಮಪ್ಪನವರ ಬಳಿಗೆ ಬರ್ತಾನೆ ಅಲ್ಲಿ ಡಾಕ್ಟರ್ ತಿಮ್ಮಪ್ಪ ಏನಿರ್ತಾರೆ ಅವರು ಬಿಡುವೆ ಇಲ್ಲದೇ ಇರುವಂತಹ ವೈದ್ಯರಂತೆ ಅವರ ಆಸ್ಪತ್ರೆಯಲ್ಲಿ ಹತ್ತಾರು ಜನ ಸಾಲುಗಟ್ಟಿ ನಿಂತಿರ್ತಾರೆ ಎಲ್ಲರೂ ಕೂಡ ಬಡವರೇ ಬಸಲಿಂಗ ಕಾಯುತ್ತಾ ಕುಳಿತುಕೊಳ್ತಾನೆ ಅವನ ಸರದಿ ಬಂದಾಗ ತಿಮ್ಮಪ್ಪನವರ ಎದುರು ನಿಂತ ಒಟ್ಟಿಗೆ ತನ್ನ ಕಷ್ಟಗಳನ್ನು ಹೇಳ್ಕೊಳ್ತಾನೆ ತನ್ನ ಮಲಗುವ ಎತ್ತುಗಳಿಂದ ಹಿಡಿದು ತನ್ನ ನೋವು ತನ್ನ ನಿದ್ರೆ ನೆಮ್ಮದಿಯನ್ನೆಲ್ಲ ಕೆಡಿಸಿರುವುದನ್ನು ಹೇಳ್ತಾನೆ ತಿಮ್ಮಪ್ಪ ಅವನನ್ನು ಪರೀಕ್ಷೆ ಮಾಡ್ತಾರೆ ಸೂಟಿಯಾದ ಬೆರಳುಗಳ ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟರು ಬಸಲಿಂಗನ ದೃಷ್ಟಿಯ ಅಳತೆ ಸ್ಪಷ್ಟತೆಯನ್ನು ನೋಡ್ತಾರೆ ನೋವಿನ ಕಾರಣಕ್ಕಾಗಿ ಹುಡುಕಾಡ್ತಾರೆ ಕೊನೆಗೆ ಹೇಳ್ತಾರೆ ನಿನ್ನ ಕಣ್ಣು ಸರಿ ಹೋಗುತ್ತೆ ಆದರೆ ಆಪ್ರೇಷನ್ ಆಗಬೇಕು ಪರವಾಗಿಲ್ವಾ ಖಂಡಿತ ಸರಿ ಹೋಗುತ್ತಾ ಎಂಬಂತೆ ಬಸಲಿಂಗ ಕೂಡ ಅವರನ್ನು ನೋಡ್ತಾನೆ ತಿಮ್ಮಪ್ಪ ವಿಶ್ವಾಸದಿಂದ ಮಾತನಾಡ್ತಾರೆ ಬಸಲಿಂಗ ಇಲ್ಲಿ ನಡೆದಂತಹ ಎಲ್ಲ ವಿಚಾರಗಳನ್ನು ತನ್ನ ಮನಸ್ಸಿನಲ್ಲೇ ಇಟ್ಕೊಳ್ತಾನೆ ಮನೆಗೆ ಬಂದು ಹೆಂಡತಿ ಕೇಳಿದಾಗ ಡಾಕ್ಟರ ಹೆಸರನ್ನು ಮಾತ್ರ ಹೇಳ್ತಾನೆ ವಿವರಗಳನ್ನು ತಿಳಿಸುವ ಉತ್ಸಾಹ ಆತನಲ್ಲಿರಲಿಲ್ಲ ಮರುದಿನ ಏನು ಮಾಡ್ತಾನೆ ಹಕ್ಕೆ ಹಿತ್ತಲು ನೀರು ನೆಡಿಯ ಕೆಲಸವನ್ನೆಲ್ಲ ಮುಗಿಸ್ಬಿಟ್ಟು ಆಸ್ಪತ್ರೆಗೆ ಹೊರಡ್ತಾನೆ ತಿಮ್ಮಪ್ಪ ಎಷ್ಟು ಒಳ್ಳೆಯವರೆಂದರೆ ಅವರು ಅವನ ಬರುವಿಕೆಗಾಗಿಯೇ ಕಾಯ್ತಿದ್ದಂತಿತ್ತಂತೆ ಬಸಲಿಂಗನಲ್ಲಿ ಅವರಿಗೆ ವಿಶೇಷವಾದಂತಹ ಆಸಕ್ತಿ ಪ್ರೀತಿಗಳು ಮೂಡಿದ್ವು ಅವನ ಹೊಲ ಎತ್ತು ಮಗು ಕೂಡ ಅವರಲ್ಲಿ ನೆಲೆ ನಿಂತಿದ್ವಂತೆ ಅನುಭವಿ ವೈದ್ಯರಾದ ತಿಮ್ಮಪ್ಪ ಬಸಲಿಂಗನಿಗೆ ಆಪ್ರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ಕೆಲವು ನಿಮಿಷಗಳಲ್ಲಿ ಆಪ್ರೇಷನ್ ಕೂಡ ಮಾಡಿ ಮುಗಿಸ್ತಾರೆ ಅವನ ಕೈ ಹಿಡಿದುಕೊಂಡು ಹೇಳ್ತಾರಂತೆ ನೋಡು ಇದು ಸೂಕ್ಷ್ಮವಾಗಿರುವಂತಹ ಶಸ್ತ್ರಚಿಕಿತ್ಸೆ ನೀನು ಎರಡು ವಾರ ತಲೆಗೆ ನೀರನ್ನು ಸೋಕಿಸಲೇಬಾರದು ಅಂತ ಹೇಳಿ ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವಂತಹ ಅಪಾಯ ಇದೆ ಇದನ್ನು ಸರಿಯಾಗಿ ನೆನಪಿಟ್ಕೋ ಅಂತ ಹೇಳಿ ಹೇಳ್ತಾರೆ ಹಾಗೆಯೇ ಬಸಲಿಂಗನಲ್ಲೂ ಕೂಡ ತಿಮ್ಮಪ್ಪನವರ ಬಗೆಗೆ ವಿಚಿತ್ರವಾದಂತಹ ಒಂದು ಪ್ರೀತಿ ಬೆಳೆದಿರುತ್ತೆ ಆದರೆ ಅವನು ಮನೆಗೆ ಹೋದ ಮೇಲೆ ಸಿದ್ಲಿಂಗಿ ದೊಡ್ಡ ರಾಧಾಂತವನ್ನೇ ಶುರು ಮಾಡಿಬಿಡ್ತಾಳೆ ಆಕೆಗೆ ಅದು ಹೇಗೋ ಏನೋ ತಿಮ್ಮಪ್ಪನವರು ಹೊಲೆಯರು ಅನ್ನೋ ವಿಚಾರ ಗೊತ್ತಾಗಿರುತ್ತೆ ತನಗೆ ಗೊತ್ತಿಲ್ಲದಂತಹ ವಿಷಯ ಆಕೆಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ ಬೆರಗಾಗ್ತಾನೆ ತನ್ನ ತಿಮ್ಮಪ್ಪನ ನಡುವಿನ ಸಂಬಂಧ ಅವನಿಗೀಗ ಬೇರೆಯದ್ದೇ ರೂಪದಲ್ಲಿ ಕಾಣಲಿಕ್ಕೆ ಶುರುವಾಗುತ್ತೆ ತನ್ನನ್ನು ಮುಟ್ಟೋದಕ್ಕೆ ಮುಂಚೆ ಅವರು ತನ್ನ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದರೆ ಒಳ್ಳೇದಿತ್ತಲ್ಲ ಅಂತ ಹೇಳಿ ಒಂದು ಕ್ಷಣ ಅನಿಸುತ್ತೆ ಆದರೆ ಅಂಥ ಯೋಚನೆ ಕೆಟ್ಟದ್ದು ಅಂತ ಹೇಳಿ ತನ್ನನ್ನು ತಾನು ಬೈದ್ಕೊಳ್ತೇನೆ ತನ್ನ ಆಳ್ತನದಲ್ಲಿ ಏನೋ ಕಡಿಮೆಯಾದಂಗೆ ಅನಿಸುತ್ತೆ ಬಸಲಿಂಗನಿಗೆ ಅದಕ್ಕೇನು ಮಾಡ್ತಾನೆ ನೊಂದ್ಕೊಳ್ತಾನೆ ಈ ವಿಷಯವನ್ನು ಯಾರಿಗೂ ಹೇಳಕೂಡ್ದು ಅಂತ ಹೇಳಿ ಸಿದ್ಲಿಂಗಿ ಮತ್ತು ಬಸಲಿಂಗ ಇಬ್ಬರೂ ಕೂಡ ತೀರ್ಮಾನಿಸ್ತಾರೆ ಅದಕ್ಕೆ ಸಿದ್ಲಿಂಗಿ ಕೂಡ ಒಪ್ಕೊಳ್ತಾಳೆ ಸೂತಕದ ಪರಿಹಾರಕ್ಕೋಸ್ಕರ ಬಸಲಿಂಗ ಮೈ ಕ ತೊಳೆದುಕೊಳ್ಬೇಕು ಅಂತ ಅಂದ್ಕೊಳ್ತಾನೆ ತಿಮ್ಮಪ್ಪನವರ ಹಿತವಚನವನ್ನು ಮರಿದಿದ್ರೂ ಕೂಡ ಇವಾಗದು ಅಸ್ಪಷ್ಟವಾಗ ತೊಡಗಿಬಿಟ್ಟಿರುತ್ತೆ ಸಿದ್ಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಹೊಯ್ದು ಸ್ನಾನ ಸ್ನಾನವನ್ನು ಮಾಡಿಸ್ತಾಳೆ ಮನಸ್ಸೇನೋ ಹಗುರವಾಗುತ್ತೆ ಆದರೆ ಪಟ್ಟುಗಳಲ್ಲಿ ಭದ್ರವಾಗಿದ್ದಂತಹ ಎಡಗಣ್ಣು ಎರಡು ದಿನ ನೋವೇನು ಹಾಗೆ ಇರುತ್ತೆ ಮೂರನೇ ದಿನದಿಂದ ತುಡಿಯ ತೊಡಗುತ್ತೆ ಮತ್ತು ನೋವು ಪ್ರಾರಂಭ ಆಗುತ್ತೆ ಆಗ ಬಸಲಿಂಗ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಳ್ತಾನೆ ಪಶ್ಚಾತ್ತಾಪಕ್ಕೆ ಸಿಕ್ಕಾಕ್ಕೊಳ್ತಾನೆ ಸುಳ್ಳು ಹೇಳಲಾಗದೇ ಇರೋವಂತಹ ಬಸಲಿಂಗ ಏನು ಮಾಡ್ತಾನೆ ಒಂದು ವಾರದ ತನಕ ತಿಮ್ಮಪ್ಪನವರನ್ನು ಬಿಟ್ಟು ಬೇರೆಲ್ಲ ಡಾಕ್ಟರ್ಗಳಿಗೆ ತನ್ನ ಕಣ್ಣನ್ನು ತೋರಿಸ್ತಾನೆ ಆದದ್ದು ಹೇಳ್ತಾನೆ ಅವರು ನೀಡಿದಂತಹ ಸಲಹೆ ಸೂಚನೆ ಔಷಧಿ ಎಲ್ಲವನ್ನು ಪಾಲಿಸಿದ್ರೂ ಕೂಡ ಆ ಕಣ್ಣು ಸರಿ ಹೋಗೋದೇ ಇಲ್ಲ ಬೇರೆ ದಾರಿ ಕಾಣದೆ ತಿಮ್ಮಪ್ಪನವರ ಬಳಿಗೇ ಹೋಗ್ತಾನೆ ಅವರು ಅವನನ್ನು ಬಹಳ ಪ್ರೀತಿಯಿಂದಲೇ ಪ್ರಶ್ನೆ ಕೇಳ್ತಾರೆ ಬಸಲಿಂಗ ಉತ್ತರಿಸ್ದ ತಾನು ತನ್ನ ತಲೆಗೆ ನೀರನ್ನು ಸೋಂಕಿಸಿಯೇ ಇಲ್ಲ ಎಂದು ಸುಳ್ಳು ಹೇಳ್ತಾನೆ ಅವನು ನಡುಗುತ್ತಿರುವುದನ್ನು ನೋಡಿ ತಿಮ್ಮಪ್ಪ ತಮಗನ್ನಿಸಿದ್ದನ್ನು ಹೇಳ್ತಾರೆ ತನ್ನ ಸುಳ್ಳು ಡಾಕ್ಟರಿಗೆ ಗೊತ್ತಾಗಿರುವುದನ್ನು ಕಂಡ ಬಸಲಿಂಗ ಇನ್ನೂ ತಬ್ಬಿಬಾಕ್ತಾನೆ ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯವನು ಆದದ್ದನ್ನು ಆದ ಹಾಗೆ ಹೇಳು ಅಂತ ಹೇಳಿ ತಿಮ್ಮಪ್ಪನವರು ನಿಧಾನವಾಗಿಯೇ ಕೇಳ್ತಾರೆ ಬಸಲಿಂಗ ಆಗ ಜಡವಾಗಿ ಹೋಗ್ತಾನೆ ಸುಳ್ಳು ಹೇಳಿದಂತಹ ಬಸಲಿಂಗ ಈಗ ಯಾಂತ್ರೀಕೃತವಾಗಿ ಆದದ್ದನ್ನೆಲ್ಲ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ ತನ್ನ ಎದೆಯ ಭಾರ ಇಳಿದವನಂತೆ ಸುಮ್ಮನೆ ಮೌನವಾಗಿ ಕೂತ್ಬಿಡ್ತಾನೆ ಹೇಗಾದರೂ ಮಾಡಿ ನನಗೆ ಇನ್ನೊಂದು ಸಲ ಆಪ್ರೇಷನ್ ಮಾಡಿಬಿಡ್ರಿ ನಿಮ್ಮ ಮಾತು ಮೀರಲ್ಲ ಅಂತಾನೆ ತಿಮ್ಮಪ್ಪ ಕತ್ತನ್ನು ಅಲ್ಲಾಡಿಸ್ತಾರೆ ಇನ್ನೊಂದು ಆಪರೇಷನ್ನಿಂದ ಏನೂ ಆಗಲ್ಲ ಅಂತ ಹೇಳಿ ಹೇಳ್ತಾರೆ ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೇನೆ ತಪ್ಪದೆ ಹಚ್ಕೊಳ್ಳಪ್ಪ ಅಂತ ಹೇಳಿ ಹೇಳಿ ಕಳಿಸ್ತಾರೆ ಅದೇಕೋ ಬಸ್ಲಿಂಗನಿಗೀಗ ಸಿಟ್ಟು ಬಂದಿತ್ತು ತನ್ನ ಜಾತಿಯನ್ನು ಕೆಡಿಸಿದಂತಹ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸ್ಕೊಂಡಿರೋ ಅಂತೆ ಅನ್ನಿಸತೊಡಗುತ್ತೆ ತನ್ನ ಕಣ್ಣು ಹೋಗಲು ತಿಮ್ಮಪ್ಪ ಅದು ಯಾವುದೋ ರೀತಿಯಲ್ಲಿ ಕಾರಣರಾದಂತೆ ತಿಳ್ಕೊಳ್ತಾನೆ ಆದದ್ದನ್ನೆಲ್ಲ ತಾನು ಬಲ್ಲವರಲ್ಲಿ ಹೇಳ್ಕೊಳ್ತಾನೆ ತಿಮ್ಮಪ್ಪನವರನ್ನು ಟೀಕೆಯೂ ಮಾಡ್ತಾನೆ ಅದರಲ್ಲೂ ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬರುವಂತಹ ವಿಷಯಗಳನ್ನು ತಿರುಚಿ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಆ ತಿರುಚಿ ಹೇಳಿದಂತಹ ವಿಚಾರಗಳನ್ನೇ ಹೇಳ್ತಾ ಹೋದಂತೆ ಸತ್ಯ ಅಂತ ಹೇಳಿ ನಂಬ್ತಾನೆ ಕೂಡ ಒಮ್ಮೊಮ್ಮೆ ಇಡೀ ದಿನ ಏನೂ ಅರ್ಥ ಆಗದೆ ಇರೋ ಥರ ಕೂತ್ ತನ್ನಲ್ಲಿ ಬೆಳೆಯುತ್ತಿರುವಂತಹ ಆ ಸಣ್ಣತನ ಇದೆಯಲ್ಲ ಅದಕ್ಕೆ ಸ್ವತಃ ಆತನೇ ಕೂಡ ದಂಗಾಗಿ ಬಿಡ್ತಾನೆ ಇದು ಿನ ಸಾಟಿಗೆ ಅನುಕೂಲವಾಗಬಹುದು ಅಂತ ಅಂದ್ಕೊಳ್ತಾನೆ ಸುಳ್ಳು ತನ್ನ ಕುಟುಂಬವನ್ನು ನಿರ್ವಹಣೆ ಮಾಡೋದಕ್ಕೆ ಸಹಾಯವಾಗಬಹುದು ಅಂತಲೂ ಭಾವಿಸ್ತಾನೆ ಹೆಂಡತಿ ಸಿದ್ಲಿಂಗಿಯ ಜೊತೆಗೆ ಮಾತನಾಡುವಾಗ ಮಾತ್ರ ಹೆಚ್ಚಿನ ಗೆಲುವು ಅವನ ದನಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಉಡಾಫೆಯ ಮಾತು ಆಡೋದನ್ನ ಕಲಿಯಬೇಕು ಅಂತ ಹೇಳನ್ಸುತ್ತೆ ಕಡಿಮೆ ಮಾಡುವುದು ತಡವಾದ್ರೆ ಸಾಲ ಎತ್ತಿಯಾದ್ರೂ ಕೂಡ ಬದುಕಬಹುದಲ್ಲ ಬಿಡು ಅನ್ನುವಂತಹ ಉಡಾಫೆಯನ್ನು ಕೂಡ ಆತ ಕಲ್ತ್ಕೊಳ್ತಾನೆ ಆದರೆ ಬಸಲಿಂಗನ ದುರಂತ ಆ ದಿಕ್ಕಿನಲ್ಲಿರಲಿಲ್ಲ ತನ್ನ ಎಡಗಣ್ಣು ಪೂರ್ತಿ ಇಲ್ಲವಾಗಿ ನೋವು ಹೊರಟು ಹೋಗ್ತಿದ್ದಂತೆ ಬಲಗಣ್ಣಿನಲ್ಲಿ ನೋವು ಪ್ರಾರಂಭವಾಗಿಬಿಡುತ್ತೆ ಎಡಗಣ್ಣಿನ ನೋವು ಆರಂಭವಾದಾಗಿನ ಅವನ ಮುಗ್ಧತೆ ಕೂಡ ಮನಸ್ಸಿಗೆ ಇವಾಗ ನಿಧಾನವಾಗಿ ಬರಲಿಕ್ಕೆ ಶುರುವಾಗಿದೆ ಈ ಸಲ ಹೆಚ್ಚು ಚುರುಕಾಗಿರೋ ಬಲ್ಲಂತಹ ಛಾತಿ ಪಡೆದಿದ್ದರಿಂದ ಅನೇಕ ಡಾಕ್ಟರ್ಗಳನ್ನು ನೋಡ್ತಾನೆ ತಾನು ಬಲ್ಲ ತನ್ನದೇ ಲಿಂಗಾಯತ ಜಾತಿಯ ರಾಜಕಾರಣಿ ರುದ್ರಪ್ಪನನ್ನ ಜೊತೆಗೆ ಕರ್ಕೊಂಡು ಡಾಕ್ಟರ್ ಅಲ್ಲಿಗೆ ಬರ್ತಾನೆ ಕೆಲವು ಡಾಕ್ಟರ್ಗಳು ಇದಕ್ಕೆ ಆಪರೇಷನ್ನೇ ಬೇಕಿರಲಿಲ್ಲ ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂದು ಹೇಳಿದ್ದುಂಟು ಔಷಧಿಯನ್ನು ಕೊಡ್ತಾರೆ ಆದರೆ ಬಸಲಿಂಗನಿಗೆ ನೋವು ಮಾತ್ರ ಕಡಿಮೆ ಆಗಲ್ಲ ಬದಲಾಗಿ ಆತಂಕ ಅನ್ನೋದು ಹೆಚ್ಚಾಗ್ತಾನೆ ಹೋಗುತ್ತೆ ಈ ಕಣ್ಣಿನ ರೋಗಕ್ಕೆ ಔಷಧಿ ಇದೇ ಇರುತ್ತೆ ಅಂತ ಹೇಳಿ ನಂಬ್ಕೊಂಡಿದ್ದಂತಹ ಬಸಲಿಂಗ ಆಸುಪಾಸಿನಲ್ಲಿದ್ದಂತಹ ಎಲ್ಲ ಡಾಕ್ಟರ್ಗಳನ್ನು ನೋಡ್ತಾನೆ ಕೊನೆಗೆ ತನ್ನ ಉಡಾಫೆಯ ಶೈಲಿಯಲ್ಲಿಯೇ ತಿಮ್ಮಪ್ಪನವರನ್ನು ಕೂಡ ಭೇಟಿ ಮಾಡ್ತಾನೆ ತಿಮ್ಮಪ್ಪ ತನ್ನ ರೋಗಿಯಲ್ಲಾಗಿದ್ದಂತಹ ಬದಲಾವಣೆಗಳನ್ನು ತುಂಬ ಸೂಕ್ಷ್ಮವಾಗಿಯೇ ಗಮನಿಸ್ತಾರೆ ಆತನ ಗಂಟಲು ದೊಡ್ಡದಾಗಿತ್ತು ಅವನು ತನ್ನ ಗರಿವಿಲ್ಲದೆಯೇ ಸಣ್ಣವನಾಗತೊಡಗಿದ್ದ ಅವನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪತೊಡಗಿತ್ತು ತಿಮ್ಮಪ್ಪ ನೋವಿನಿಂದಲೇ ಹೇಳ್ತಾರೆ ಬಸ್ಲಿಂಗಪ್ಪ ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ ಆದರೆ ನಿನ್ನಂಥ ಮುಗ್ಧ ಮನುಷ್ಯನಲ್ಲಿ ಕೂಡ ಈ ಮುಟ್ಟುವಿಕೆ ಅನ್ನುವಂತಹದ್ದು ನಾನು ಏನನ್ನ ಊಹಿಸಿರಲಿಲ್ಲವೋ ಅದನ್ನು ಮಾಡಿಬಿಟ್ಟಿದೆ ಅದು ನಿನ್ನ ತಪ್ಪಲ್ಲ ಇದಕ್ಕಾಗಿ ನಾನು ಯಾರನ್ನು ಕೂಡ ಬಯೋದೂ ಇಲ್ಲ ನೀನು ಈ ಸಲ ಒಂದು ಕೆಲಸ ಮಾಡು ನನ್ನ ಹೆಸರನ್ನು ಹೇಳಿ ಡಾಕ್ಟರ್ ಚಂದ್ರಪ್ಪನವರನ್ನು ನೋಡು ಅವರೂ ಕೂಡ ನನ್ನಷ್ಟೇ ಒಳ್ಳೆಯ ಡಾಕ್ಟರು ಏನೂ ತಪ್ಪು ತಿಳ್ಕೊಬೇಡಪ್ಪ ಅಂತ ಹೇಳ್ತಾರೆ ಈಗ ಕೂಡ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರನ್ನು ದ್ವೇಷ ಮಾಡದೇ ಇದ್ದರೂ ಕೂಡ ಅವ್ರ ಬಗ್ಗೆ ಒಂದು ರೀತಿಯಾದಂತಹ ಸವಾಲು ತಾನು ಅವರ ಬಗ್ಗೆ ಮತ್ತು ಅವರ ಜಾತಿಯ ಕುರಿತು ಮಾತಾಡಿದ್ದೆಲ್ಲ ಅವ್ರಿಗೆ ಹೇಗೋ ಗೊತ್ತಾಗಿರಬಹುದು ಅನ್ನುವಂತಹ ಆತಂಕ ಏನಿದೆ ಅದು ಹುಂಬತನವಾಗಿ ಜಂಬವಾಗಿ ಬದಲಾಗಿಬಿಟ್ಟಿರುತ್ತೆ ಆತ ತಿಮ್ಮಪ್ಪನವರಿಂದ ಹೊರಗೆ ಬಂದೊಡನೆ ರಾಜಕಾರಣಿ ರುದ್ರಪ್ಪನನ್ನು ಕೇಳಿ ಚಂದ್ರಪ್ಪನ ಜಾತಿಯನ್ನು ತಿಳ್ಕೊಳ್ತಾನೆ ತಿಮ್ಮಪ್ಪನ ಜಾತಿಯಷ್ಟು ಕೆಟ್ಟದಾಗಿಲ್ಲ ಅಂತ ಹೇಳಿ ಅರ್ಥಕೊಂಡು ಸ್ವಲ್ಪ ನಿಸೂರಾಗ್ತಾನೆ ಕೂಡಲೇ ಹೋಗಿ ಡಾಕ್ಟರ್ ಚಂದ್ರಪ್ಪನವರನ್ನು ಕೂಡ ನೋಡ್ತಾನೆ ಅಲ್ಲಿ ಬಸಲಿಂಗನಿಗೆ ಅನಿರೀಕ್ಷಿತವಾದದ್ದೊಂದು ಕಾದಿರುತ್ತೆ ಬಸಲಿಂಗನ ಎಡಗಣ್ಣಿನ ಪೂರ್ತಿ ಚರಿತ್ರೆಯನ್ನು ಬಸಲಿಂಗನ ತಿರುಚುವಿಕೆಯೊಂದಿಗೆ ಕೇಳಿದಂತಹ ಚಂದ್ರಪ್ಪ ಹೇಳ್ತಾರೆ ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಕೂಡ ಸಾಧ್ಯ ಇಲ್ಲ ನಮ್ಮ ವೈದ್ಯ ಲೋಕ ಬಲ್ಲಂತಹ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ಅಂತ ಅಂದರೆ ಅದು ತಿಮ್ಮಪ್ಪನವರೇ ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು ನೀನು ಅವರನ್ನು ನೋಡಿದ್ರೆ ಮಾತ್ರ ಇರೋ ಒಂದು ಕಣ್ಣು ಆದ್ರೂ ಉಳಿಯುತ್ತೆ ಅಂತ ಹೇಳ್ತಾರೆ ರಾಜಕಾರಣಿ ರುದ್ರಪ್ಪನೊಂದಿಗೆ ಹೊರಗೆ ಬಂದಂತಹ ಬಸಲಿಂಗ ಬಿಸಿಲಲ್ಲಿ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ತಾನೆ ಯಾರು ಮಾತಾಡಿಸಿದ್ರೂ ಕೂಡ ಮಾತನಾಡೋದಿಲ್ಲ ಹೆಂಡತಿಯ ಮಾತು ಕಿವಿಗೆ ಬೀಳ್ತಾನೇ ಇಲ್ಲ ಬಸಲಿಂಗನ ನೋವು ಭೀಕರವಾಗ ತೊಡಗುತ್ತೆ ಬರು ಬರುತ್ತಾ ದೃಷ್ಟಿ ಮಂದಾಗುತ್ತಿರೋದನ್ನು ಹಿಂಗ ಅರ್ಥ ಮಾಡ್ಕೊಳ್ತಾನೆ ತನ್ನ ಉಡಾಫೆಯಾಗಲಿ ಸುಳ್ಳಾಗಲಿ ಜಾತಿಯಾಗಲಿ ಮಠದ ಗುರುಗಳಾಗಲಿ ಯಾರೂ ಕೂಡ ತನ್ನ ಕಣ್ಣನ್ನು ಉಳಿಸೋದಿಲ್ಲ ಅನ್ನೋವಂತಹದ್ದು ಅವನಿಗೀಗಾಗಲೇ ಸ್ಪಷ್ಟವಾಗಲಿಕ್ಕೆ ಶುರುವಾಗಿದೆ ನೋವು ದೈಹಿಕ ನೋವನ್ನು ಮೀರಿದಂತಹ ನೋವು ಆತನನ್ನು ತುಂಬ ತೊಡಗಿದೆ ಡಾಕ್ಟರ್ ತಿಮ್ಮಪ್ಪನವರಂತಹ ಮಿಂಚಿನಂತಹ ಬೆರಳು ಪ್ರೀತಿ ತುಂಬಿದಂತಹ ಮುಖ ನೆನಪಾಗುತ್ತೆ ತನ್ನ ಹೊಲ ತನ್ನ ಎತ್ತುಗಳು ತನ್ನ ಗದ್ದೆಯ ವಾರಿಯಲ್ಲಿರುವಂತಹ ಮಾವಿನ ಮರ ಪಾರಿಜಾತದ ಹೂವು ಎಲ್ಲವೂ ಕೂಡ ನಿಧಾನವಾಗಿ ನೆನಪಾಗ್ತಿದೆ ಬಸಲಿಂಗನಿಗೆ ನೇರವಾಗಿ ತಿಮ್ಮಪ್ಪನವರಲ್ಲಿಗೆ ಹೋಗ್ತಾನೆ ನೋವು ತುಂಬಿದ ಬಲಗಣ್ಣು ಕಂಬನಿಯನ್ನು ಸುರಿಸ್ತಾ ಇರುತ್ತೆ ತಿಮ್ಮಪ್ಪನವರ ಕೈಯನ್ನು ಹಿಡ್ಕೊಳ್ತಾನೆ ಅವರನ್ನು ಅಪ್ಪಿಕೊಂಡು ಗಟ್ಟಿಯಾಗಿ ಅಳೋದಕ್ಕೆ ಪ್ರಾರಂಭ ಮಾಡ್ತಾನೆ ತಿಮ್ಮಪ್ಪನವರು ಮಾತ್ರ ಚಲಿಸೋದೇ ಇಲ್ಲ ತಲೆ ನೇವರಿಸಲಿಲ್ಲ ಉಸಿರು ಹತೋಟಿಗೆ ಬಂದಾಗ ಬಸಲಿಂಗ ಏನೇನೋ ಬಡಬಡಿಸಿದ ಅದು ಅವನಿಗೆ ಮತ್ತು ತಿಮ್ಮಪ್ಪನವರಿಗೆ ಮಾತ್ರ ಗೊತ್ತಾಗುವಂತಿತ್ತು ಎದುರಿಗೆ ಕುಳಿತಿದ್ದಂತಹ ಬಸಲಿಂಗನನ್ನು ತಿಮ್ಮಪ್ಪ ಎವೇ ಇಕ್ಕದೆ ನೋಡ್ತಾರೆ ಆತನನ್ನು ತಾವು ಇಷ್ಟಪಡೋದಕ್ಕೆ ಕಾರಣ ಏನು ಅಂತ ಹೇಳಿ ಚಿಂತಿಸ್ತಾರೆ ಅದು ಆತನಲ್ಲಿ ಒಮ್ಮೆ ಇದ್ದು ಈಗ ಮರುಕಳಿಸಿರುವಂತಹ ಮುಗ್ಧತೆ ಇರಬಹುದು ಅವನನ್ನು ಕಂಡರೆ ಅವನ ಜಾತಿ ಯಾವುದಿರಬಹುದು ಅನ್ನೋ ಪ್ರಶ್ನೆ ಕೂಡ ತನ್ನಲ್ಲಿ ಸುಳಿಯದಿದ್ದದ್ದಿರಬಹುದು ಮನುಷ್ಯನ ನೋವಿಗೆ ಮನುಷ್ಯನ ತೊಳಲಾಟಕ್ಕೆ ಮನುಷ್ಯನಿಗೆ ಸಾಧ್ಯವಾಗುವ ಸಣ್ಣತನ ಮತ್ತು ಒಳ್ಳೆಯತನಕ್ಕೆ ಸಾಕ್ಷಿಯಾಗಿ ಕಾಣುತ್ತಿದ್ದದ್ದೂ ಕೂಡ ಇರಬಹುದು ಅಂತ ಅಂದ್ಕೊಳ್ತಾರೆ ಬಸಲಿಂಗ ಅವರ ನಿಶ್ಚಲ ಕಣ್ಣುಗಳನ್ನು ನೋಡುತ್ತಲೇ ಇದ್ದ ತಿಮ್ಮಪ್ಪನವರ ಕಣ್ಣಲ್ಲಿ ತೇವ ಹೊಸರ ತೊಡಗುತ್ತೆ ಅದು ಕಂಬನಿಯಾಗುವುದಕ್ಕೆ ಮುಂಚೆನೇ ಹೇಳ್ತಾರೆ ಈ ಸಲ ತಲೆಗೆ ನೀರು ಸೋಂಕಿಸಕೂಡದು ಈ ಕಣ್ಣು ಸರಿ ಹೋಗುತ್ತೆ ಎಂದು ಮಾತ್ರ ಹೇಳಿ ಶಸ್ತ್ರಚಿಕಿತ್ಸೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳತೊಡಗಿದರು ಸುಳ್ಳುಗಳಿಂದ ಮುಕ್ತನಾಗಿದ್ದಂತಹ ಬಸಲಿಂಗ ಮಗುವಿನಂತೆ ಅವರ ಚಲನವಲನಗಳನ್ನು ನೋಡುತ್ತಾ ಕೂರ್ತಾನೆ ಈ ಇಡೀ ಕಥೆ ಏನಿದೆ ಅದು ಬಸಲಿಂಗ ಅನ್ನುವಂತಹ ಒಬ್ಬ ಮುಗ್ಧ ವ್ಯಕ್ತಿಯ ಕುರಿತಾದದ್ದು ಕುಳ ನೆಲದಲ್ಲಿ ನಾಟದೇ ಇರುವಂತಹದ್ದು ಮಲಗುತ್ತಾ ಇರುವಂತಹ ಎತ್ತು ಅವುಗಳನ್ನು ಸಾಟಿ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೋಬೇಕಾಗಿರುವಂತಹದ್ದು ಕಾಯಿಲೆ ಬಿದ್ದಿರುವಂತಹ ಮಗು ಇವೆಲ್ಲ ಆತನ ಬದುಕಿನ ಸ್ವರೂಪವನ್ನು ಮೊದಲಿಗೆ ಕಟ್ಟಿಕೊಡುವಂತಹ ಪ್ರಯತ್ನವಾಗಿ ಕಾಣಿಸುತ್ತೆ ಎತ್ತುಗಳನ್ನು ಸಾಟಿ ಮಾಡಲಿಕ್ಕೆ ಹೇಳಬೇಕಾದಂತಹ ಸುಳ್ಳು ಆ ಛಾತಿ ಅವನಲ್ಲಿ ಇಲ್ಲದೆ ಇರುವಂತಹದ್ದು ಅವನ ಮುಗ್ಧತೆಯ ದ್ಯೋತಕವಾಗಿ ಕಾಣಿಸುತ್ತೆ ಹಾಗೆಯೇ ಸರ್ಕಾರಿ ಆಸ್ಪತ್ರೆಗೆ ಹೋಗುವಂತಹ ವಿಚಾರದಲ್ಲಿನ ಅವನ ನಿಲುವು ಏನಿದೆ ಅದು ಅವನು ಒಳಗೆ ಸರಿ ತಪ್ಪುಗಳನ್ನು ವಿವೇಚನೆ ಮಾಡೋದಕ್ಕೆ ಬೇಕಿರುವಂತಹ ಶಕ್ತಿ ಇಲ್ಲದೆ ಇರೋದನ್ನು ಸೂಚಿಸುತ್ತೆ ತಿಮ್ಮಪ್ಪನವರ ಬಳಿಗೆ ಹೋದಾಗ ತನ್ನ ಕಾಯಿಲೆಯ ಜೊತೆ ಜೊತೆಗೆ ತನ್ನಿಡೀ ಕುಟುಂಬದ ಪರಿಸ್ಥಿತಿಯನ್ನು ಸಮಸ್ಯೆಯನ್ನು ಅವರೆದುರಿಗೆ ತೆರೆದಿಡುವಂತಹ ಸಮಯದ ಒಳಗೆ ಆತನಲ್ಲಿರೋಂತಹ ಮುಗ್ದತ್ತೆ ಎಷ್ಟರ ಮಟ್ಟಿಗಿನದ್ದು ಅನ್ನೋ ಅಂತಹದ್ದು ಓದುಗರ ಗಮನಕ್ಕೆ ಬರುತ್ತೆ ಆಪ್ರೇಷನ್ ಮಾಡಿಸ್ಕೊಂಡು ಬಂದ ನಂತರದಲ್ಲಿ ಹೆಂಡತಿ ಸಿದ್ಲಿಂಗಿ ಹೇಳಿದ ಮಾತಿನಿಂದಾಗಿ ಅವನಲ್ಲಿ ಜಾತಿ ಪ್ರಜ್ಞೆ ಅನ್ನೋ ಅಂತಹದ್ದು ಬೆಳೆಯುವಂತಹದ್ದು ಇದೆಯಲ್ಲ ಅದು ಅವನ ಪ್ರೀತಿ ವಿಶ್ವಾಸಗಳಿಗಿಂತ ಜಾತಿ ಎಷ್ಟು ಗಾಢವಾಗಿ ಅವನ ಒಳಗೆ ಪರಿಣಾಮವನ್ನು ಬೀರಿತ್ತು ಅನ್ನೋ ಹಾಗೆಯೇ ಸಮಾಜದ ಸಮಾಜದೊಳಗೆ ಇವತ್ತಿಗೂ ಕೂಡ ಈ ಜಾತಿ ಪ್ರಜ್ಞೆ ಎಷ್ಟರ ಮಟ್ಟಿಗೆ ಬೇರು ಬಿಟ್ಟಿದೆ ಅನ್ನೋದನ್ನು ಸೂಚಿಸುತ್ತೆ ಸ್ನಾನ ಮಾಡಿಕೊಳ್ಳೋ ಅಂತಹದ್ದಿದೆಯಲ್ಲ ಆ ಕಲ್ಪನೆ ಅಲ್ಲಿ ಸ್ನಾನ ಬೇಕಾಗಿರುವಂತಹದ್ದು ದೇಹಕ್ಕಲ್ಲ ಮನಸ್ಸಿಗೆ ಅಂದರೆ ಮನಸ್ಸು ಮಡಿಯಾಗಬೇಕಾದ ಅನಿವಾರ್ಯತೆ ಇದೆ ಅನ್ನೋದನ್ನು ಅದು ಪರೋಕ್ಷವಾಗಿ ಸಂಕೇತಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಕಣ್ಣು ನೋವು ಹೆಚ್ಚಾದಂತಹ ಸಂದರ್ಭದಲ್ಲಿ ಎಲ್ಲ ಡಾಕ್ಟರ್ಗಳ ಬಳಿಗೆ ಸುತ್ತಾಡಿದ ನಂತರದಲ್ಲಿ ತಿಮ್ಮಪ್ಪನ ಬಳಿಗೆ ಹೋಗುವಂತಹ ಬಸಲಿಂಗ ಅವರು ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇವಾಗ ಉಡಾಫೆಯಿಂದ ಉತ್ತರಿಸುವಂತಹದ್ದು ಇದೆಯಲ್ಲ ಧ್ವನಿ ದೊಡ್ಡದಾಗಿರುವಂತಹದ್ದು ಅಮ್ಮಪ್ಪನವರನ್ನು ಜನರ ಎದುರಿನಲ್ಲಿ ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಲಿಸುವಂತಹ ಪ್ರಯತ್ನ ಮೇಲಿಂದ ಮೇಲೆ ಹೇಳುವಂತಹ ತಿರುಚುವಿಕೆಯ ಕತೆ ಇವೆಲ್ಲವೂ ಕೂಡ ಜಾತಿಯ ಬಗೆಗಿನ ಅಭಿಮಾನ ಬಸಲಿಂಗನಲ್ಲಿ ಉಂಟು ಮಾಡಿರುವಂತಹ ಬದಲಾವಣೆಗಳನ್ನು ಅವನಲ್ಲಿದ್ದಂತಹ ಮುಗ್ಧತೆಯನ್ನು ನುಂಗಿ ಹಾಕಿರುವುದನ್ನು ಸಂಕೇತಿಸ್ತಾ ಇದೆ ಅದರ ಜೊತೆ ಜೊತೆಗೆ ಆ ಮುಗ್ಧತೆಯ ಸ್ಥಾನದಲ್ಲಿ ಅಸೂಹೆ ಸುಳ್ಳು ಉಡಾಫೆ ಇತ್ಯಾದಿ ಗುಣಗಳನ್ನು ಬಿತ್ತಿರುವಂತಹದ್ದನ್ನು ಕೂಡ ತುಂಬ ಸ್ಪಷ್ಟವಾಗಿ ಸೂಚಿಸ್ತಿದೆ ಅಂದರೆ ಮನುಷ್ಯ ತನ್ನಲ್ಲಿರುವಂತಹ ಮುಗ್ಧತೆಯನ್ನು ಕಳೆದುಕೊಂಡಾಗ ಅವನಲ್ಲಿ ನಕಾರಾತ್ಮಕ ಭಾವನೆಗಳು ಹೇಗೆ ಸುಳಿಯುತ್ತೆ ಅನ್ನೋದನ್ನು ಕತೆ ತುಂಬ ಚೆನ್ನಾಗಿ ಅಭಿವ್ಯಕ್ತಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಹಾಗೆಯೇ ತಿಮ್ಮಪ್ಪನವರ ಸಲಹೆಯ ಮೇರೆಗೆ ಜಾ ಡಾಕ್ಟರ್ ಚಂದ್ರಪ್ಪನವರನ್ನು ಕಂಡಂತಹ ಬಸಲಿಂಗ ಚಂದ್ರಪ್ಪನವರ ಮಾತಿನಿಂದ ಜ್ಞಾನೋದಯವನ್ನು ಪಡ್ಕೊಳ್ತಾನೆ ಯಾವಾಗ ತನ್ನ ಎಡಗಣ್ಣು ಹೋಗಿ ತನ್ನ ಎಡಗಣ್ಣಿನ ದೃಷ್ಟಿಯನ್ನು ಕಳ್ಕೊಂಡು ಬಲಗಣ್ಣನ್ನು ಕೂಡ ಕಳ್ಕೊಬೇಕಾದಂತಹ ಸಂದರ್ಭ ಬರುತ್ತೆ ಅಂತ ಹೇಳಿ ಗೊತ್ತಾಗುತ್ತೋ ಆಗ ಅವನಿಗೆ ತನ್ನ ಜಾತಿಯಾಗಲಿ ತಾನು ಹೇಳ್ತಾ ಇರೋವಂತಹ ಸುಳ್ಳಾಗಲಿ ತನ್ನ ಮಠದ ಗುರುಗಳಾಗಲಿ ಯಾರೂ ಕೂಡ ತನ್ನನ್ನು ಕಾಪಾಡೋದಿಲ್ಲ ಅನ್ನೋಂತಹದ್ದರ ಅರಿವು ಬರುತ್ತೆ ಆ ಅರಿವು तन होल यु ಗದ್ದೆ ಎಲ್ಲದನ್ನು ಪುನಃ ನೆನಪಿಸ್ತಾ ಇದೆ ಆತ ಈ ಎಲ್ಲವನ್ನು ಪುನಃ ನೆನಪಿಸ್ಕೊಳ್ತಾ ಇರೋದಿದೆಯಲ್ಲ ಅದು ಅವನಲ್ಲಿ ಈಗಾಗಲೇ ಒಮ್ಮೆ ಇದ್ದು ಒಂದು ಹಂತದಲ್ಲಿ ಮಾಯವಾಗಿದ್ದಂತಹ ಅವನ ಮುಗ್ಧತೆ ಮತ್ತು ಮಾನವೀಯ ಗುಣಗಳು ಪುನಃ ಮರುಕಳಿಸ್ತಾ ಇರುವಂತಹದ್ದರ ಸಂಕೇತವಾಗಿ ಕಾಣುತ್ತೆ ಅಂದರೆ ಅರ್ಥ ಪ್ರತಿಯೊಬ್ಬ ಮನುಷ್ಯನ ಒಳಗೂ ಕೂಡ ತನ್ನದೇ ಆದಂತಹ ಮುಗ್ಧತೆ ಮನೆ ಮಾಡಿರುತ್ತೆ ಅದನ್ನು ಉಳಿಸ್ಕೊಂಡಾಗ ಮಾತ್ರ ಮಾನವೀಯವಾದ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಅದನ್ನ ಕಳ್ಕೊಂಡಂತಹ ವ್ಯಕ್ತಿಗಳು ಈ ರೀತಿಯಾದ ಜಾತಿ ಪ್ರಜ್ಞೆಯ ಸುಳಿಯಲ್ಲಿ ಸಿಕ್ಕಿ ನಲುಗುತ್ತಾನೆ ಇರ್ತಾರೆ ಅನ್ನೋದನ್ನು ಕತೆ ತುಂಬಾ ಸ್ಪಷ್ಟವಾಗಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ತನ್ನ ಬಲಗಣ್ಣನ್ನು ಉಳಿಸಿಕೊಳ್ಳುವ ಸಲುವಾಗಿ ತಿಮ್ಮಪ್ಪನವರ ಮುಂದೆ ಹೋಗಿ ಮಗುವಿನಂತೆ ನಿಂತ್ಕೊಂಡು ಎಲ್ಲವನ್ನ ಹೇಳ್ಕೊಂಡು ಕಣ್ಣೀರು ಹಾಕುವಂತಹ ಬಸಲಿಂಗನ ಚಿತ್ರಣ ಇದೆಯಲ್ಲ ಅದು ತನ್ನ ಅಲ್ಪ ಬುದ್ಧಿಯನ್ನ ಸಣ್ಣತನವನ್ನು ತೊಳೆದುಕೊಂಡದ್ದರ ಸಂಕೇತವಾಗಿ ಕಾಣಿಸುತ್ತೆ ಇಲ್ಲಿ ಬಲಗಣ್ಣಿನ ದೃಷ್ಟಿಯನ್ನು ಕಳೆದುಕೊಳ್ಳುವಂತಹದ್ದು ಜಾತಿಯ ಪ್ರಜ್ಞೆಯಿಂದಾಗಿ ಮನುಷ್ಯ ಅಂಧಕಾರದಲ್ಲಿ ಮುಳುಗುವುದರ ಸಂಕೇತವಾದರೆ ಅದೇ ಬಲಗಣ್ಣಿನ ದೃಷ್ಟಿಯನ್ನು ಉಳಿಸಿಕೊಂಡದ್ದು ಪರಿವರ್ತನೆಯ ಮೂಲಕ ಹೊಸ ದೃಷ್ಟಿಕೋನವನ್ನು ಬೆಳೆಸಿಕೊಂಡದ್ದರ ಸಂಕೇತವಾಗಿ ಕಾಣುತ್ತೆ ಮನುಷ್ಯ ಸಣ್ಣತನವನ್ನು ಕಳೆದುಕೊಂಡಾಗ ಮಾತ್ರ ಒಳ್ಳೆಯತನವನ್ನು ಗುರುತಿಸುವಂತಹ ಯೋಗ್ಯತೆಯನ್ನು ಪಡ್ಕೊಳ್ತಾನೆ ಜಾತಿ ಪ್ರಜ್ಞೆ ಸಮಾಜಕ್ಕೆ ಅಂಟಿರುವಂತಹ ಒಂದು ಜಾಡ್ಯ ಅದರಿಂದ ಹೊರಬರಬೇಕಾದಂತಹದ್ದು ಬದುಕನ್ನು ಸಹನೀಯವಾಗಿಸಬೇಕಾಗಿರುವಂತಹದ್ದು ಅನಿವಾರ್ಯ ಅನ್ನುವಂತಹದ್ದನ್ನು ಅತ್ಯುತ್ತಮ ಸನ್ನಿವೇಶಗಳೊಂದಿಗೆ ಈ ಕಥೆ ನಿರೂಪಿಸುವಂತಹ ಪ್ರಯತ್ನವನ್ನ ಮಾಡಿದೆ